ಸೊ ಎಲ್ಲರೂ ಹೇಳೋದು ಕೇಳಿದ್ದೆ, ಒಂದು ಫಿಲಮ್ ಉಳಿಸೋದು ಬೆಳೆಸೋದು ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಪ್ರೆಸ್ ಅವ್ರದ್ದು ಇರುತ್ತೆ ಅಂತ. ಸೊ ಈಗ ಲೈವಲ್ಲಿ ನೋಡುವಂಥ ಚಾನ್ಸ್ ಸಿಕ್ಕಿದೆ. ಸೊ ಆ್ಯಕ್ಟರ್ ಆಗಿ ಹೇಳಬೇಕಂದ್ರೆ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು. ಸೊ ಸಣ್ಣ ಪುಟ್ಟ ಪಾತ್ರಗಳನ್ನೂ ಕ್ಯಾಮ್ರಾ ಮುಂದೆನೂ ಮಾಡ್ಕೊಂಡೇ ಬಂದೆ. ಈಗ ದ್ವಿಮುಖ ಅನ್ನೋ ಫಿಲಮ್ ಥ್ರೂ ಹೀರೋಗೆ ಲಾಂಚ್ ಆಗ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಅ ಸ್ಟೋರಿ ರೈಟರ್ ನಿಮ್ಮ ಲೈಫಲ್ಲೇ ಎಲ್ಲರ ಲೈಫಲ್ಲೂ ಎರಡೆರಡು ಮುಖ ಇರೋಂಥ ಪರ್ಸನಾಲಿಟೀಸ್ನ ನೀವು ನೋಡಿರ್ತೀರ. ಡೈರೆಕ್ಟ್ ಆಗಿ ಹೇಳ್ದಂಗೆ ನಗ್ನಗ್ತಾ ಇರ್ತಾರೆ, ಒಳಗಡೆ ಚೂಸ್ತಾರೆ, ಇದರವ್ರು ಎಲ್ಲರ ಲೈಫಲ್ಲೂ ಬಂದಿರ್ತಾರೆ. ಇಂಥವ್ರಿಂದ ಯಾಮಾರಿ ಎಕ್ಸ್ಪೀರಿಯನ್ಸಿಂದ ಹುಟ್ಕೊಂಡಿರೋ ಕತೆ ಇದು. ಸೊ ಇದಕ್ಕೆ ನಮ್ಮ ಟಿ ದಮ್ ಬಾಯ್ಸ್ ಎಲ್ಲ ಬಂದು ಸೇರ್ಕೊಂಡಿದ್ಮೇಲೆ ಇನ್ನು ಲವ್, ಕಾಮಿಡಿ, ಸಸ್ಪೆನ್ಸ್ ಎಲ್ಲ ಆ್ಯಡ್ ಆಗಿ ಓಕೆ ಒಂದು ಫಿಲಮ್ ಮಾಡ್ಬೋದು ಅನ್ನೋವಂಥ ಒಂದು ಫುಲ್ ಫ್ಲೆಡ್ ಸ್ಕ್ರಿಪ್ಟ್ ರೆಡಿ ಆಯಿತು. ಸೊ ಹೀಗೆ ಡೈರೆಕ್ಟ್ ನಮ್ಮ ಡಿ ಒ ಪಿ ಸರ್ ಅಷ್ಟೇ ಪ್ರತಿ ಲೊಕೇಶನ್ಗೂ ಬರ್ತಾ ಇದ್ರು, ಎಲ್ಲ ಈವನ್ ಕಥೆದಲ್ಲೂ ಇನ್ವಾಲ್ವ್ ಆದರು. ಎಲ್ಲ ಪೂರ್ತಿ ಟೀಮ್ ವರ್ಕ್ ಸೂಪರಾಗಿ ಈಗ ಫಸ್ಟ್ ಕಾಪಿ ರೆಡಿ ಆಯಿತು. ಆ್ಯಂಡ್ ಲೇಟರ್ ಆನ್ ಒಂದು ಕನ್ಫರ್ಮೇಷನ್ಗೆ ಅಂತ ಒಂದು 4-5 ಜನ ನಮ್ಗೆ ಗೊತ್ತಿಲ್ಲರೋ ಒಂದು 4-5 ಜನರನ್ನ ಕರೆಸಿ ತೋರಿಸೋದು ಈ ಮೂವಿ. ಸೊ ಎಲ್ಲರ ಹತ್ರ ಇಂದನೂ ಪಾಸಿಟಿವ್ ರಿವ್ಯೂಸ್ ಬಂತು. ಸೊ ಫೈನಲಿ ಇವಾಗ May 6 ಆನ್ ಸ್ಕ್ರೀನ್ ಬರ್ತಾ ಇದ್ದೀವಿ ಬಿಕಾಸ್ ಆಫ್ ಗಣೇಶ್ ಸರ್ ಸಪೋರ್ಟಿಂದಾಗಿ. ಸೊ ಅದೇ ತುಂಬಾ ಎಫರ್ಟ್ಸ್ ಹಾಕಿದ್ದೀವಿ. ಆ್ಯಂಡ್ 4 ಗೋಡೆ ಮಧ್ಯೆ ಪುಳಿಯೋಗರೆ ತಿಂದರು, ಬಿರಿಯಾನಿ ಥರನೇ ಮೂವಿ ರೆಡಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು, ಎಲ್ಲರದ್ದು ಸಪೋರ್ಟ್ ನಮ್ಮೇಲಿರಲಿ. ಥ್ಯಾಂಕ್ ಯು.